ಬೆಳಕಿನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದ್ದು ಬ್ರಹ್ಮಗಿರಿ ಸೇರಿದಂತೆ ಇತರೆ ಪ್ರದೇಶಗಳಲ್ಲಿ ಎಡೆಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಭಾಗಮಂಡಲ ನಾಪೊಕ್ಲು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಾವೇರಿ ತ್ರಿವೇಣಿ ಸಂಗಮದ ಸ್ನಾನ ಘಟಕವು ಸಹ ಮುಳುಗಡೆಯಾಗಿದ್ದು ರಸ್ತೆ ಮೇಲೆ 1 ಅಡಿಯಷ್ಟು ಹೆಚ್ಚು ನೀರು ಹರಿತಾ ಇದೆ. ಭಾರೀ ಗಾತ್ರದ ವಾಹನ ಸಂಚಾರಕ್ಕೆ ಬ್ರೇಕ್ ಬಿದ್ದಿದ್ದು ಮಳೆ ಹೀಗೆ ಮುಂದುವರೆದಲ್ಲಿ ಮಡಿಕೇರಿ ನಾಪೊಕ್ಲು ರಸ್ತೆ ಮೇಲೆ ನೀರು ತುಂಬುವ ಸಾಧ್ಯತೆ ಇದೆ. ಮುಂಜಾಗ್ರತಾ ಕ್ರಮವಾಗಿ ಗೃಹ ರಕ್ಷಕ ದಳ ಸಿಬ್ಬಂದಿಗಳು 1 ತಿಂಗಳಿನಿಂದ ಭಾಗಮಂಡಲದಲ್ಲಿ ಬೀಡುಬಿಟ್ಟಿದ್ದಾರೆ.